ಗುಡ್ ನ್ಯೂಸ್, ಗುಡ್ ನ್ಯೂಸ್, ಗುಡ್ ನ್ಯೂಸ್. ಕರ್ನಾಟಕ ರಾಜ್ಯದಾದ್ಯಂತ ಇರುವ 23 ಜಿಲ್ಲೆಗಳ ರೈತರಿಗೆ ಭಾರಿ ದೊಡ್ಡ ಗುಡ್ ನ್ಯೂಸ್. ಮೊದಲನೆಯ ಕಂತಿನ ಹಣವನ್ನಾಗಿ ಇನ್ಶೂರೆನ್ಸ್ ಹಣ ನೀಡಿರುವ ಹಣವು ರೈತರ ಖಾತೆಗಳಿಗೆ ಹಾಕಲಾಗಿತ್ತು. ಈಗ ಮತ್ತೆ 23 ಜಿಲ್ಲೆಗಳ ರೈತರಿಗೆ ಮತ್ತೆ 75% ಬೆಳೆ ವಿಮೆ ಹಣ ರೈತರ ಖಾತೆಗಳಿಗೆ ಹಾಕಲು ರಾಜ್ಯ ಸರ್ಕಾರ ದೊಡ್ಡ ನಿರ್ಧಾರ ತೆಗೆದುಕೊಂಡಿದ್ದು, ರೈತರ ಖಾತೆಗಳಿಗೆ ಹಣ ಬಿಡುಗಡೆ ಮಾಡಲಾಗ್ತಾ ಇದೆ. ಈಗಾಗಲೇ ರೈತರ ಖಾತೆಗಳಿಗೆ ಕೇವಲ 25% ಮಾತ್ರ ಹಣ ಹಾಕಲಾಗಿದ್ದು, ಇನ್ನುಳಿದ 25% ಹಣ ಹಾಕಲು ರಾಜ್ಯ ಸರ್ಕಾರದಿಂದ ದೊಡ್ಡ ಕ್ರಮವನ್ನ ತೆಗೆದುಕೊಳ್ಳಲಾಗಿದ್ದು, ರೈತರ ಖಾತೆಗಳಿಗೆ ಇದೇ ತಿಂಗಳಲ್ಲಿ ಹಣ ಜಮಾವಣೆ ಆಗ್ತಾ ಇದೆ. ಹಾಗಾದ್ರೆ ನಮ್ಮ ಖಾತೆಗಳಿಗೆ ಬೆಳೆ ವಿಮೆ ಹಣ, ಎರಡನೇ ಕಂತಿನ ಇನ್ಶೂರೆನ್ಸ್ ಹಣ ನಮ್ಮ ಖಾತೆಗಳಿಗೆ ಯಾವಾಗ ಜಮೆ ಆಗತ್ತೆ ಮತ್ತು ಎಂತಹ ರೈತರ ಖಾತೆಗಳಿಗೆ ಮಾತ್ರ ಹಣ ಬರುತ್ತೆ ಅನ್ನುವುದರ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿದುಕೊಳ್ಳಲು ಕೊನೆಯವರೆಗೂ ವಿಡಿಯೋವನ್ನ ನೋಡಿ. ನೀವು ಕೂಡ ರೈತರಾಗಿದ್ರೆ ಅಥವಾ ರೈತ ಕುಟುಂಬಕ್ಕೆ ಸೇರಿದವರಾಗಿದ್ರೆ ತಪ್ಪದೇ ವಿಡಿಯೋವನ್ನ ಕೊನೆಯವರೆಗೂ ನೋಡಿ ಹಾಗೂ ಲೈಕ್ ಮಾಡಿ. ಪ್ರತಿ ವರ್ಷದಂತೆ ಈ ವರ್ಷವೂ ಅನುದಾನದ ಮೊತ್ತ ಪ್ರತಿ ರೂಪಾಯಿ ರೈತರ ಖಾತೆಗಳಿಗೆ 10,000 ರೂಪಾಯಿ ಆರ್ಥಿಕ ನೆರವು ನೀಡಲಾಗುತ್ತೆ. ಏಪ್ರಿಲ್ 29 ಈ ಜಿಲ್ಲೆಯ ರೈತರ ಖಾತೆಗಳಿಗೆ ಅನುದಾನದ ಹಣ ಜಮಾವಣೆ ಆಗ್ತಾ ಇದೆ. ಕೆಲವು ಜಿಲ್ಲೆಗಳಲ್ಲಿ ರೈತರ ಖಾತೆಗಳಿಗೆ ಹೆಕ್ಟೇರ್ಗೆ 10,000 ರೂಪಾಯಿ ಜಮಾ ಆಗ್ತಾ ಇದ್ದು, ಕೆಲವು ಜಿಲ್ಲೆಗಳಲ್ಲಿ ಆದಷ್ಟು ಬೇಗ ರೈತರ ಖಾತೆಗಳಿಗೆ ಜಮಾವಣೆ ಮಾಡಲಾಗುವುದು. ಫಲಾನುಭವಿ ರೈತರ ಪಟ್ಟಿಯು ಲಭ್ಯವಿದೆ. ಬೆಳೆ ವಿಮಾ ಖಾರೀಫ್ ವಿಮಾ ಯೋಜನೆ 2024 23 ಜಿಲ್ಲೆಗಳಿದ್ರೆ ಉಳಿದ 75% ಮೊತ್ತಕ್ಕೆ ಯಾವ ಜಿಲ್ಲೆಗಳು ಅರ್ಹವಾಗಿದೆ, ಉಳಿದ 75% ಬೆಳೆ ವಿಮಾ ರೈತರ ಖಾತೆಗೆ ಜಮಾ ಮಾಡಲಾಗುತ್ತೆ. ಬೆಳೆ ವಿಮಾ ಯೋಜನೆ, ಬೆಳೆ ವಿಮಾ ಸಣ್ಣ ರೈತರಿಗೆ ಬೆಳೆ ವಿಮೆ, ಈಗ ಈ ಶೀಘ್ರದಲ್ಲಿ 75% ಬೆಳೆಯನ್ನ ಈ ಜಿಲ್ಲೆಯ ರೈತರ ಖಾತೆಗಳಿಗೆ ಜಮಾ ಮಾಡಲಾಗುವುದು. ಈ 3 ಜಿಲ್ಲೆಗಳ ನವೀಕರಣವನ್ನ ನೀವು ತಾಲೂಕುಗಳ ಸಂಪೂರ್ಣ ಪಟ್ಟಿಯನ್ನ ಪಡೆಯಬಹುದು. ಲಿಂಕ್ ಅನ್ನ ಕ್ಲಿಕ್ ಮಾಡೋದ್ರಿಂದ ನೀವು ಕೆಳಗೆ ನೋಡಬಹುದು. ಉಳಿದ ಮೊತ್ತವನ್ನ ನೀವು ಒದಗಿಸಲು ಈ ಜಿಲ್ಲೆಯಲ್ಲಿ 75% ಸೋಯಾಬೀನ್ ಮತ್ತು ಹತ್ತಿ ಕೃಷಿ ಕ್ರಿಯಾಶೀಲವಾಗಿದೆ. ಮೇಲಿನ ಜಿಲ್ಲೆಗಳ ಪಟ್ಟಿಯನ್ನ ಸರ್ಕಾರ ಈಗ ಸುತ್ತೋಲೆಯನ್ನ ಬಿಡುಗಡೆ ಮಾಡಿದೆ. ಜಿಲ್ಲೆಗಳು ಮತ್ತು ಅರ್ಹ ತಾಲೂಕುಗಳ ಪಟ್ಟಿ ಕೆಟ್ಟ ಹವಾಮಾನ, ನೈಸರ್ಗಿಕ ವಿಕೋಪಗಳಿಂದ ರಕ್ಷಿಸುವುದು ಬೆಳೆ ವಿಮಾ ಯೋಜನೆಯ ಉದ್ದೇಶವಾಗಿದೆ, ಅಥವಾ ಕೃಷಿ ಮಾರುಕಟ್ಟೆಯಲ್ಲಿನ ಬೆಲೆ ಏರಿಳಿತದಿಂದ ಆದಾಯ ನಷ್ಟ, ವಿವಿಧ ಅಪಾಯಗಳ ಪರಿಣಾಮವಾಗಿ ಬೆಳೆಗಳಿಗೆ ನಾಶ ಮತ್ತು ಹಾನಿ, ರೈತರು ಫಲಾನುಭವಿಗಳು ಅನುಭವಿಸ್ತಾ ಇರುವಂತಹ ಆರ್ಥಿಕ ನಷ್ಟವನ್ನ ಕಡಿಮೆ ಮಾಡೋದು, ಪ್ರವಾಹ ಹಾನಿ ಪರಿಹಾರ, 2024 ಹಾನಿಯ ಪ್ರಮಾಣ ಮತ್ತು ಆಸ್ತಿಯ ಸ್ಥಳ ಮತ್ತು ಪೀಡಿತ ಪಕ್ಷಿಗಳ ವಿಮೆ ರಕ್ಷಣೆಯಂತಹ ವಿವಿಧ ಅಂಶಗಳ ಮೇಲೆ ಪರಿಹಾರ ಅವಲಂಬಿತವಾಗಿರುತ್ತೆ. ಕೆಲವು ಸಂದರ್ಭಗಳಲ್ಲಿ ವ್ಯಕ್ತಿಗಳು ಮತ್ತು ವ್ಯವಹಾರಗಳು ಸರ್ಕಾರದ ವಿಪತ್ತು ಪರಿಹಾರ ಕಾರ್ಯಕ್ರಮಗಳು ಅಥವಾ ವಿಮಾ ಹಕ್ಕುಗಳ ಮೂಲಕ ಪರಿಹಾರಕ್ಕಾಗಿ ಅರ್ಹರಾಗಿರಬಹುದು. ನೀವು ಪ್ರವಾಹದಿಂದ ಹಾನಿಗೆ ಒಳಗಾಗಿದ್ರೆ ಅದರಿಂದ ಕಾನೂನು ಅಥವಾ ನೈಸರ್ಗಿಕ ವೃತ್ತಿಪರರನ್ನ ಸಂಪರ್ಕಿಸೋದು ಮುಖ್ಯ. ಮೊದಲನೆಯದಾಗಿ ನೀವು ಬೆಳೆ ವಿಮಾ ಯೋಜನೆಯ ಅಧಿಕೃತ ವೆಬ್ಸೈಟ್ ಅಂದ್ರೆ pmfby.gov.in ಗೆ ಹೋಗ್ಬೇಕು. ಇಲ್ಲಿ ಮುಖಪುಟದಲ್ಲಿ ನೀವು ಅಪ್ಲಿಕೇಶನ್ ಸ್ಥಿತಿಯ ಆಯ್ಕೆಯನ್ನ ಕ್ಲಿಕ್ ಮಾಡಬೇಕು. ಈಗ ಮುಂದಿನ ಪುಟ ನಿಮ್ಗೆ ತೆರೆದುಕೊಳ್ಳುತ್ತೆ. ಇದರಲ್ಲಿ ನೀವು ರಸೀದಿ ಸಂಖ್ಯೆ ಮತ್ತು ಕ್ಯಾಪ್ಚಾ ಕೋಡ್ ಅನ್ನ ನಮೂದಿಸಬೇಕಾಗತ್ತೆ. ಇದರ ನಂತರ ಕೆಳಗೆ ನೀಡಲಾದ ಚೆಕ್ ಸ್ಟೇಟ್ಮೆಂಟ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಈಗ ಬೆಳೆ ವಿಮೆಯ ಪರಿಸ್ಥಿತಿ ನಿಮಗೆ ಸ್ಪಷ್ಟವಾಗಿ ಗೋಚರಿಸುತ್ತೆ. ಈ ತೆರೆದ ಪಟ್ಟಿಯಲ್ಲಿ ನೀವು ನಿಮ್ಮ ಹೆಸರನ್ನ ನೋಡಬಹುದು. ಯೋಜನೆಯ ಪಟ್ಟಿಯಲ್ಲಿ ನಿಮ್ಮ ಹೆಸರಿದ್ರೆ ನೀವು ಅದರ ಪ್ರಯೋಜನವನ್ನ ಪಡೆಯಬಹುದು. ಈ ರೀತಿಯಾಗಿ ನೀವು ಬೆಳೆ ವಿಮೆ ಪರಿಸ್ಥಿತಿಯನ್ನ ಸುಲಭವಾಗಿ ಪರಿಶೀಲಿಸಬಹುದು.